ಇನ್ನು ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಬೇಕು ಅನ್ನೋದು ಎಲ್ಲರ ಆಸೆ ಅಂತ ಸತೀಶ್ ಪುತ್ರಿ ಸಂಸದೆ ಮಾತಾಡಿದ್ದಾರೆ. ಸಮಯ ಮತ್ತು ಸಂದರ್ಭ ಬಂದಾಗ ನೋಡೋಣ ಅಂತ ತಂದೆ ಸಿಎಂ ಆಗ್ಬೇಕು ಅನ್ನೋದ್ರ ಬಗ್ಗೆ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ ಪ್ರಿಯಾಂಕಾ. ಮೂಡಾಗ್ ತನಿಖೆ ವರದಿ ಬಳಿಕ ಈ ಬಗ್ಗೆ ನಿರ್ಧಾರವಾಗುತ್ತೆ. ಬೆಳಗಾವಿಯಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಇದೆ. ಹೌದು, ಖಂಡಿತವಾಗಿ ಶೋಷಿತ ಸಮಾಜದವರು ಬೇರೆ ಬೇರೆ ಸಬ್ಕಾಸ್ಟ್ದವರು ಎಸ್ ಟಿ ಸಮುದಾಯಕ್ಕೆ ಸೇರ್ಬೇಕಂತ ಭಾಳ ದಿನಗಳ ಬೇಡಿಕೆ ಇದೆ. ಸೊ ಖಂಡಿತವಾಗಿ ನಾವು ಅದನ್ನು ಅದ್ರ ಪರವಾಗಿ ನಾವು ಧ್ವನಿ ಎತ್ತಿರ್ತೀವಿ ಮುಂದಿನ ಸೆಷನ್. ಈಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಏರಿಕೆಯಲ್ಲಿರುವಂಥ ಮುಖಂಡರು ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಲಿ ಅಂತ ಏನು ಹೇಳ್ತೀವಿ? ಸಿಎಂ ಇದೆ, ಆಸೆ ಇದೆ ಎಲ್ರಿಗೂ. ಸೊ ಮುಂದಿನ ನಿರ್ಮಾಣಗಳಿಗೆ ಹೇಳ್ಬೋದು. ಸಮುದಾಯದ ಜನರ ಅಂದ್ರೆ ವಾಲ್ಮೀಕಿ ಸಮುದಾಯದ ಜನರು ಎಲ್ಲರೂ ಸಹ ಬೆಂಬಲಿಸುತ್ತಾರೆ. ಹೌದೌದು, ಎಲ್ಲರೂ ವಾಲ್ಮೀಕಿ ಸಮುದಾಯ ಅಂತ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಬೆಂಬಲಿಗರಿದ್ದಾರೆ, ಸಮಾವೇಶ ಮಾಡ್ತಾ ಇದ್ದಾರೆ. ಸಮಾಜ ಈ ಸಮಾಜದ ಮಗಳಾಗಿ ಹೆಮ್ಮೆ ಇದೆ. ಬಟ್ ನಾನೀಗ ಎಲ್ಲ ಸಮಾಜನ ಒಳಗೊಂಡು ನಾನು ನನ್ನ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಭಾಳ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಕೊಂಡಿದ್ದಾರೆ ಮತ್ತು ಭಾಳ ಸಾಕಷ್ಟು ಭರವಸೆನ ಕೊಟ್ಟಿದ್ದೀನಿ ನಾನು. ಸೊ ಮುಂದಿನ ನಿರ್ಮಾಣಗಳಲ್ಲಿ ಖಂಡಿತವಾಗಿ ಅವ್ರದ್ದೇನು ಮನವಿಗಳಿವೆ ಸೊ ನಾನು ಖಂಡಿತವಾಗಿ ಮಾಡ್ತೀನಿ. ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಸತೀಶ್ ಜಾರಕಿಹೊಳಿ ಪರ ಕ್ಯಾಂಪೇನ್ ಕ್ಯಾಂಪೇನ್ ಅದು 5 ವರ್ಷ 7 ವರ್ಷದಿಂದ ನಡೀತಾ ಇದೆ ರೀ. ಸೊ ನೋಡೋಣ ಟೈಮ್ ಸಂದರ್ಭ ಬಂದಾಗ. ಅದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆದ ಬಳಿಕ ಸಾಕಷ್ಟು ಬೆಳವಣಿಗೆ ಆಗ್ತದೆ. ತಂದೆಯವರು ಯಾವಾಗಲೂ ಹೋಗ್ತಿರ್ತಾರೆ ರೆಗ್ಯುಲರ್ ಭೇಟಿಯಾಕೆ ಎಲ್ಲ. ರಾಹುಲ್ ಗಾಂಧೀಜಿ ಅವರು ಆಯ್ತು, ಖರ್ಗೆ ಸರ್ ಅವ್ರು ಆಯ್ತು, ಅವ್ರು ಯಾವಾಗಲೂ ರೆಗ್ಯುಲರ್ ಮೀಟ್ ಆಗ್ತಿರ್ತಾರೆ ಡೆಲ್ಲಿಯಲ್ಲಿ. ಇಲ್ಲ, ಈಗ ಮೊನ್ನೆ ನಡೆದಂತ ಏನು ಇದೈತೆ ಡಿಸೆಂಬರಲ್ಲಿ ಏನು ರಿಪೋರ್ಟ್ ಕೊಡ್ತೀನಿ ಅಂದಿದಾರಲ್ಲ. ಸೊ ನೋಡೋಣ, ಆ ಬೇಸಿಸ್ ಮೇಲೆ ಮುಂದಿನ ಡಿಸಿಷನ್ ತಗೋತಾರೆ ನಮ್ಮ ಸೀನಿಯರ್ ಲೀಡರ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.